ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಇದೀಗ ವಾರ್ತೆಗಳ ವಿವರ ತುಮಕೂರಿನ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವತಿಯಿಂದ ಮಹಾನಗರ ಪಾಲಿಕೆಗೆ 8 ಘನತ್ಯಾಜ್ಯ ತುಂಬುವ ಗಾಡಿಗಳನ್ನು ಕೊಡುಗೆಯಾಗಿ ನೀಡಿದರು ತುಮಕೂರಿನ ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವತಿಯಿಂದ ಮಹಾನಗರ ಪಾಲಿಕೆಗೆ 8 ಘನತ್ಯಾಜ್ಯ ತುಂಬುವ ತಳ್ಳುವ ಗಾಡಿಗಳನ್ನ ಗುರುವಾರ ಕೊಡುಗೆಯಾಗಿ ನೀಡಿದರು ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ತಳ್ಳುವ ಗಾಡಿಗಳನ್ನ ಮೇಯರ್ ಫರೀದಾ ಬೇಗಂ ಮತ್ತು ಆಯುಕ್ತರಾದ ರೇಣುಕಾರವರು ಪಾಲಿಕೆ ವ್ಯಾಪ್ತಿಗೆ ಪಡೆದರು ಸಿಎಸ್ಆರ್ ಫಂಡ್ ಅಲ್ಲಿ ಪುಷ್ ಕಾರ್ಡ್ಸ್ ಕೊಟ್ಟಿದ್ದಾರೆ ಆಕ್ಚುಲಿ ಪುಷ್ ಕಾರ್ಡ್ಸ್ ನಮಗೆ ನೆಸೆಸಿಟಿ ಇದೆ ಯಾಕೆಂದ್ರೆ ಒಂದು 8 ವಾರ್ಡ್ಗಳಲ್ಲಿ ನಮ್ಮದು ರೋಡ್ಸ್ ತುಂಬ ಚಿಕ್ಕದಾಗಿದೆ ನಮ್ಮ ಆಟೋ ಟಿಪ್ಪರ್ಸ್ ಅದಕ್ಕೆ ಡಾಕ್ಟರ್ಸ್ ಆಗಿ ಹೋಗೋಕೆ ಆಗ್ತಾ ಇಲ್ಲ ನಮ್ಮ ಕಾರ್ಮಿಕರಿಗೆ ಕ್ಲೀನಿಂಗ್ ಪೊರ ಕಾರ್ಮಿಕರಿಗೆ ತುಂಬ ಕಷ್ಟ ಆಗ್ತದೆ ಇದರಿಂದ ತುಂಬ ಹೆಲ್ಪ್ಫುಲ್ ಆಗ್ತದೆ ಯಾಕೆಂದ್ರೆ ಮೈಕ್ರೋ ಫೈನಾನ್ಸ್ ಅಲ್ಲಿ ನಾನು ಒಬ್ಬ ಎಂಪ್ಲಾಯಿ 2006 ಇಂದ 8 ವರೆಗೂ ಕೂಡ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಎಚ್ಆರ್ ಟ್ರೈನಿಂಗ್ ಅಂತ ಹೆಲ್ತ್ ಕೋಆರ್ಡಿನೇಷನ್ ಮಾಡ್ತಾ ಇದ್ದೆ ಒಳ್ಳೆ ಕಂಪನಿ ಸಮಿತ್ ಘೋಷ್ ಅವರು ಒಬ್ಬ ಎಂಡಿ ಆಗಿದ್ದರು ಬಟ್ ಕಂಪನಿ ಅವಾಗ ಬೆಂಗಳೂರಲ್ಲಿ ಇತ್ತು ಬಟ್ ಇಷ್ಟೆಲ್ಲ ಇಡೀ ಕರ್ನಾಟಕದಲ್ಲಿ ಡೆವಲಪ್ ಆಗಿದೆ ಈ ತರ ಒಳ್ಳೆ ಒಂದು ಯೋಜನೆಗಳಿಂದ ಮಹಿಳೆಯರಿಗೆ ಲೋನ್ ಕೊಡೋ ಜೊತೆಗೆ ಇತೆಲ್ಲ ಸೋಶಿಯಲ್ ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದರಲ್ಲಿ ಕೋವಿಡ್ ಟೈಮ್ ಅಲ್ಲಿ ಕೂಡ ಕಾರ್ಪೊರೇಷನ್ ಗೆ ತುಂಬಾ ಒಂದು ಪುಷ್ ಕಾರ್ಡ್ಸ್ ಕೊಟ್ಟು ತುಂಬಾ ಸಹಾಯ ಆಗಿದ್ರು ಈ ಸಂದರ್ಭದಲ್ಲಿ ಪಾಲಿಕೆಯ ಮೇಯರ್ ಫರೀದಾ ಬೇಗಂ ಮಾತನಾಡಿ ಇಂದು ಮಹಾನಗರ ಪಾಲಿಕೆಗೆ ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನವರು 8 ತಳ್ಳುವ ಕಸ ಗಾಡಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಗಾಡಿಗಳು ತಮಗೆ ತುಂಬಾ ಅಗತ್ಯವಾಗಿ ಬೇಕಾಗಿತ್ತು ಸ್ಲಮ್ ಪ್ರದೇಶ ಸೇರಿದಂತೆ ಇಕಟ್ಟಿನ ರಸ್ತೆಗಳಲ್ಲಿ ಕಸದ ಆಟೋಗಳು ಹೋಗಿ ಕಸ ಸಂಗ್ರಹಣೆ ಮಾಡಲು ತುಂಬಾ ತೊಂದರೆಯಾಗುತ್ತಿತ್ತು ಈ ನಿಟ್ಟಿನಲ್ಲಿ ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನವರು ಸ್ವಯಂ ಪ್ರೇರಿತರಾಗಿ 8 ಕಸದ ತಳ್ಳುವ ಗಾಡಿಗಳನ್ನು ನೀಡಿರುವುದು ಶ್ಲಾಘನೀಯ ಎಂದರು ಇಂದು ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವತಿಯಿಂದ ಸಿಎಸ್ಆರ್ ಫಂಡ್ ನಲ್ಲಿ ತಳ್ಳುವ ಕಸ ಗಾಡಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಇದರಿಂದ ಕಿರಿದಾದ ರಸ್ತೆಗಳಲ್ಲಿ ಕಸ ಆಟೋಗಳು ಹೋಗದಂತಹ ಪ್ರದೇಶಗಳಲ್ಲಿ ಈ ತಳ್ಳುವ ಗಾಡಿಗಳಲ್ಲಿ ಕಸವನ್ನ ಸಂಗ್ರಹಿಸಲು ಅನುಕೂಲವಾಗಿದೆ ಈ ಕೊಡುಗೆ ನೀಡಿದ ಬ್ಯಾಂಕ್ ವ್ಯವಸ್ಥಾಪಕರು ಸೇರಿದಂತೆ ಎಲ್ಲ ನೌಕರರ ಸಿಬ್ಬಂದಿ ವರ್ಗದವರನ್ನ ಅಭಿನಂದಿಸುತ್ತೇನೆ ಎಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆಗೆ ಉಜ್ಜೀವನ್ ಬ್ಯಾಂಕ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ತರ ಒಂದು ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಒಂದು 7-8 ತಳ್ಳೋ ಗಾಡಿಯನ್ನು ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅದು ನಮಗೆ ತುಂಬ ಅಗತ್ಯವಾಗಿತ್ತು ಒಂದು ಸ್ಲಮ್ ಕಡೆಯಲ್ಲೆಲ್ಲ ಒಂದು ಸ್ವಲ್ಪ ಆಟೋ ಹೋಗೋದು ಪ್ರಾಬ್ಲಮ್ ಆಗ್ತಾ ಇತ್ತು ನ್ಯಾರೋ ರೋಡ್ಸಲ್ಲಿ ಎಲ್ಲ ಆಟೋ ಹೋಗಿ ಎಲ್ಲ ಕವರ್ ಮಾಡೋಕ್ಕೆ ನಮಗೆ ಸ್ವಲ್ಪ ತೊಂದರೆನೂ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ಇವ್ರು ಮುಂದೆ ಬಂದು ವಾಲಂಟಿಯರ್ ಆಗಿ ನಮಗೆ ಇದೊಂದು ಕಾಂಟ್ರಿಬ್ಯೂಷನ್ ಕೊಟ್ಟಿರೋದಕ್ಕೆ ನಾನು ಎಲ್ಲ ನನ್ನ ಆಯುಕ್ತರಿಂದ ನನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷಕರಿಂದ ನಾನು ಎಲ್ಲ ಸದಸ್ಯರುಗಳಿಂದ ಮತ್ತು ಎಲ್ಲ ಪಾಲಿಕೆ ವತಿಯಿಂದ ಅವ್ರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಬ್ಯಾಂಕು 2006 ಆರಂಭವಾಗಿ 2016 ಅವ್ರಿಗೆ ಆರ್ ಬಿ ಐ ಕಡೆಯಿಂದ ರೆಕಗ್ನೈಸ್ ಆಗಿದೆ ಇದು ಒಳ್ಳೆಯ ಬ್ಯಾಂಕ್ ಕೂಡ ಅದ್ರ ಮುಂಚೆನೂ ಕೂಡ ಇವರು ಮಹಿಳೆಯವರಿಗೆ ಒಂದು ಫೈನಾನ್ಸ್ ಕೊಡೋದ್ ಮೂಲಕ ಅವರು ಸ್ಟಾರ್ಟ್ ಮಾಡಿದ್ರು ಆ ಜರ್ನಿ ಅವ್ರಿಗೆ ಸಕ್ಸಸ್ ಆಗಿ ಇದೇ ಥರ ಅವ್ರು ವಾಲಂಟಿಯರ್ ಆಗಿ ಕಾಂಟ್ರಿಬ್ಯೂಷನ್ ಕೊಡ್ತಾ ಬರಲಿ ಎಲ್ಲ ತುಮಕೂರು ಸಿಟಿಗೆ ಈ ಥರ ಕಾಂಟ್ರಿಬ್ಯೂಷನ್ ಕೊಟ್ಟರೆ ವಾಲಂಟಿಯರ್ ಆಗಿ ಬಂದು ಹೆಲ್ಪ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಬೇಗ ಪರಿಹಾರ ಕಾಣಬಹುದು ಮತ್ತು ಈ ಕೋವಿಡ್-19 ವತಿಯಲ್ಲಿ ನಾವೇನು ಸ್ವಲ್ಪ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಈ ಥರ ವಾಲಂಟಿಯರ್ಸ್ ಆಗಿ ತುಂಬ ಕಡೆಯಿಂದ ರೆಡ್ ಕ್ರಾಸ್ ಇರಬಹುದು ಎಲ್ಲ ವಾಲಂಟಿಯರ್ಸ್ ಆಗಿ ಬಂದು ನಮ್ಮನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ ಪಿ ಕೆ ಎಸ್ ಅವ್ರಿಗೆ ಒಂದು ಮಾಸ್ಕ್ ಕೊಡೋದ್ ಮೂಲಕ ಇರಲಿ ಇಲ್ಲ ಈ ಥರ ಒಂದು ತಳ್ಳಗಾಡಿ ಕೊಡೋದ್ ಮೂಲಕ ಇರಲಿ ಏನೇನು ನಮಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವರು ಎಲ್ರಿಗೂ ಕೂಡ ನಾನು ಎಲ್ಲ ಕಡೆಯಿಂದ ನಾನು ಧನ್ಯವಾದ ಹೇಳುತ್ತಾ ಎಲ್ರಿಗೂ ಅಭಿನಂದನೆ ಈ ಸಂದರ್ಭದಲ್ಲಿ ಉಜ್ಜೀವನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ ವಿತರಣಾ ವ್ಯವಸ್ಥಾಪಕರಾದ ಶ್ರೀನಿವಾಸ್ ಮೂರ್ತಿ ಕ್ಷೇತ್ರದ ವ್ಯವಸ್ಥಾಪಕ ಬಾಲಕೃಷ್ಣ ಶಾಖಾ ವ್ಯವಸ್ಥಾಪಕಿ ಬಿಎಲ್ ಮಮತಾ ಕ್ರೆಡಿಟ್ ಮ್ಯಾನೇಜರ್ ಕಾರ್ಯಾಚರಣೆ ನಿರ್ವಹಣಾ ಮಿತ್ಯಾನಾಯಕ್ ನೌಕರ ಸಿಬ್ಬಂದಿಗಳಾದ ಜಿಎ ಮಾರುತಿ ಮಹೇಶ್ ಚೇತನ್ ಪ್ರಭು ಮುಂತಾದವರು ಭಾಗವಹಿಸಿದ್ದರು ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಮಾಜಿ ಡಿಸಿಎಂ ಡಿಆರ್ಜಿ ಪರಮೇಶ್ವರ್ ಶಂಕುಸ್ಥಾಪನೆ ನೆರವೇರಿಸಿದರು ಗ್ರಾಮೀಣ ಪ್ರದೇಶದ ಬಡಜನ ಮತ್ತು ರೈತಾಪಿ ವರ್ಗದ ಆರೋಗ್ಯ ರಕ್ಷಣೆಯ ಜೊತೆಗೆ ಚಿಕಿತ್ಸೆಯ ತುರ್ತು ಸೇವೆ ನೀಡುವ ಉದ್ದೇಶದಿಂದ 2.5 ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸುಸಜ್ಜಿತ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಮಾಜಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದರು ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 2.5 ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಬುಕ್ಕಾಪಟ್ಟಣ ಪ್ರಾಥಮಿಕ ಆರೋಗ್ಯದ ಕೇಂದ್ರದ ವೈದ್ಯರ ತಂಡ ಉತ್ತಮವಾದ ಹೆಸರು ಪಡೆದಿದ್ದಾರೆ ಕೊರಟಗೆರೆಯ ವಿವಿಧ ಕಡೆಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಇಲ್ಲಿಗೆ ಬರುತ್ತಿದ್ದಾರೆ ಆಸ್ಪತ್ರೆಯ ಸುಸಜ್ಜಿತ ಕಟ್ಟಡದ ಜೊತೆಗೆ ಮೇಲ್ದರ್ಜೆಗೆ ಏರಿಸುವ ಉದ್ದೇಶದಿಂದ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಎಂದು ತಿಳಿಸಿದರು 2 ಕೋಟಿ ರೂಪಾಯಿ ಅಂದಾಜಿನಲ್ಲಿ 10 ತಿಂಗಳ ಒಳಗಾಗಿ ಕೆಲಸ ಮುಗಿಸಬೇಕು ಅಂತ ಹೇಳಿ ಅಂದಾಜು ಮಾಡಿದ್ದೇವೆ ಅದನ್ನು ನಮ್ಮ ಇಂಜಿನಿಯರಿಂಗ್ ಇಲಾಖೆಯವರು 2-10 ತಿಂಗಳೊಳಗಾಗಿ ಮುಗಿಸ್ಕೊಡ್ತಾರೆ ಇದು ನನಗನ್ಸುತ್ತೆ ಈ ಭಾಗದ ಜನರಿಗೆ ಭಾಳ ಅನುಕೂಲ ಆಗುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ
ಅವರಿಗೆ ಆರೋಗ್ಯ ತಪಾಸಣೆ ಆಗ್ಬೋದು ಅಥವಾ ಬೇರೆ ಏನಾದರೂ ಕಾಯಿಲೆಗಳು ಬಂದಾಗ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಬಹುಶಃ ಏನಾದರೂ ಹೆಚ್ಚಿನ ಅಂದರೆ ಇನ್ನೂ ಬೇರೆ ಹಂತದ ಆಸ್ಪತ್ರೆಗಳಿಗೆ ತೊಗೊಂಡು ಹೋಗೋದಕ್ಕೆ ಮೊದಲು ಇಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕಿದರೆ ಗ್ರಾಮೀಣ ಭಾಗದ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ದೇವೆ. ಅದರ ಉಪಯೋಗವನ್ನು ಸಾರ್ವಜನಿಕರು ವಿಶೇಷವಾಗಿ ನಮ್ಮ ರೈತಾಪಿ ಜನ ಉಪಯೋಗಿಸ್ಕೊಳ್ಬೇಕು, ಬಡವರಿಗೆ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ಯೋಜನೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕರ್ನಾಟಕ ರಾಜ್ಯದ 3 ಕಡೆಗೆ ಮಾತ್ರ ಅನುದಾನ ಬಿಡುಗಡೆಯಾಗಿದೆ. ಕಾಮಗಾರಿಗೆ ಚಾಲನೆ ನೀಡಿದ 10 ತಿಂಗಳ ಒಳಗಾಗಿ ಸುಸಜ್ಜಿತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ಪೂರ್ಣಗೊಳಿಸಲು ಈಗಾಗಲೇ ಗುತ್ತಿಗೆದಾರನಿಗೆ ಸೂಚಿಸಿದ್ದೇನೆ ಎಂದು ಹೇಳಿದರು. ಅನುದಾನದಿಂದ ಸಂದರ್ಶಕ ವೈದ್ಯಾಧಿಕಾರಿ, ಚಿಕಿತ್ಸಾ ಆರ್ಸಿ ಕೊಠಡಿ, ಹೆರಿಗೆ ವಿಭಾಗ, ಮೈನರ್ ಓಟಿ ವಿಭಾಗ, ಪುರುಷರು ಮತ್ತು ಮಹಿಳೆಯರ ವಾರ್ಡ್, ಶಸ್ತ್ರಚಿಕಿತ್ಸಾ ಕೊಠಡಿ, ಪ್ರಯೋಗಾಲಯ, ಔಷಧಾಲಯ, ಮೀಟಿಂಗ್ ಹಾಲ್, ಮಹಿಳಾ ಮತ್ತು ಪುರುಷರ ಶೌಚಾಲಯ ಕಾಮಗಾರಿ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಗುತ್ತಿಗೆದಾರ ಮಾಹಿತಿ ನೀಡಿದರು. ಕೆಪಿಸಿಸಿ ರಾಜ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ವಿವಿಧ ದೇಗುಲಗಳಲ್ಲಿ ವಿಶೇಷ ನಗರದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವ ರೆಡ್ಡಿ ನೇತೃತ್ವದಲ್ಲಿ ನಡೆಸಿದ ಪೂಜೆಯಲ್ಲಿ ಡಿಕೆಶಿ ಶೀಘ್ರ ಗುಣಮುಖರಾಗುವಂತೆ ಪ್ರಾರ್ಥಿಸಲಾಯಿತು. ನಂತರ ಮಾತನಾಡಿರುವ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರಿಗೆ ಕೊರೋನಾ ಸೋಂಕು ತಗುಲಿರುವುದು ನೋವಿನ ಸಂಗತಿಯೇ, ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಚಿಕ್ಕಬಳ್ಳಾಪುರ ನಗರದಲ್ಲಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಿಸಿ 1001 ತೆಂಗಿನಕಾಯಿಗಳನ್ನು ಒಡೆದು ಪ್ರಾರ್ಥನೆ ಸಲ್ಲಿಸಿದೆವು. ರಾಜ್ಯದ ಜನರ ಸೇವೆಗೆ ಅವರ ಅವಶ್ಯಕತೆ ಇದ್ದು ಅವರು ಶೀಘ್ರವಾಗಿ ಗುಣಮುಖರಾಗಲಿ ಎಂದು ಹರಸಿದರು. ವ್ಯಾಧಿ ಸೋಂಕು ತಗಲಿರ್ತಕ್ಕಂಥದ್ದು ಒಂದು ರೀತಿ ದುಃಖಕರವಾದಂತಹ ಸಂಗತಿ. ಆ ಭಗವಂತ ಸುಬ್ರಹ್ಮಣ್ಯೇಶ್ವರ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ವಿಶೇಷವಾಗಿ ಈ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂತಹ ಅಥವಾ ಸೋಂಕನ್ನ ತಗಲಿಸ್ಕೊಂಡಿರ್ತಕ್ಕಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಗುಣಮುಖರಾಗಲಿ. ಅವರ ಸೇವೆ ಈ ಕರುನಾಡಿಗೆ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಅವರು ಈ ಒಂದು ಎಷ್ಟೋ ಮೈಲಿಗಲ್ಲುಗಳನ್ನ ಸಾಧಿಸಿರ್ತಕ್ಕಂಥವ್ರು, ಎಂತೆಂಥದೋ ಅವಘಡಗಳನ್ನೆಲ್ಲನೂ ಎದುರಿಸಿ ಮೆಟ್ಟಿ ನಿಂತಿರ್ತಕ್ಕಂಥವ್ರು, ಈ ಒಂದು ಕರೋನಾವನ್ನು ಸಹ ಮೆಟ್ಟಿ ನಿಂತು ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಒಂದು ಉತ್ತಮವಾದಂತಹ ಸೇವೆಯನ್ನ ಸಲ್ಲಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಸದಾ ಕ್ರಿಯಾಶಾಲವಾಗಿರುವ ಡಿಕೆಶಿ ಅವರಿಗೆ ಕೊರೋನಾ ಬಂದಿರುವುದು ದುಃಖದ ಸಂಗತಿ. ಅವರು ಬೇಗ ಗುಣಮುಖರಾಗಿ ಕರುನಾಡಿನ ಸೇವೆಗೆ ಹಿಂತಿರುಗಿ ಬರಲಿ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಬಂದಿದ್ದು ಬಂಡೆಯಾಗಿ ಯಾವುದಕ್ಕೂ ಜಗ್ಗದ ನಾಯಕರು ಎಂದು ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡ ಯಲುವಹಳ್ಳಿ ರಮೇಶ್, ಯೂತ್ ಕಾಂಗ್ರೆಸ್ನ ಶ್ರೀನಿವಾಸ್, ಅಲ್ಲು ಅನಿಲ್ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಎನ್ ಸತಿ, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಮಹಾರಾಷ್ಟ್ರ ಮೂಲದ ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ ಮ್ಯಾನೇಜ್ಮೆಂಟ್ ಜನರಿಗೆ ಮೋಸ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ಬಣಿ ಶಿವಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಿದರು. ಮಹಾರಾಷ್ಟ್ರ ಮೂಲದ ಸಮೃದ್ಧ ಜೀವನ ಮಲ್ಟಿ ಸ್ಟೇಟ್ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಸೊಸೈಟಿಯ ಮ್ಯಾನೇಜ್ಮೆಂಟ್ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡಿದ್ದು, ಈ ಸಂಸ್ಥೆಯ ಮೇಲೆ ಕಾನೂನು ಕ್ರಮ ಜರುಗಿಸಿ ನಷ್ಟವಾಗಿ ಹಣ ಕಳೆದುಕೊಂಡಿರುವ ರೈತರಿಗೆ ಮಾತ್ರ ಸಾರ್ವಜನಿಕರಿಗೆ ಹಣ ವಾಪಸ್ಸು ಕೊಡಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ಸದಸ್ಯರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ಬಣ್ಣಿ ಶಿವಪ್ಪ ನೇತೃತ್ವದಲ್ಲಿ ಧರಣಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಬ್ಬಣ್ಣಿ ಶಿವಪ್ಪ, ಕಳೆದ 10 ವರ್ಷಗಳಿಂದ ಮಹಾರಾಷ್ಟ್ರ ಮೂಲದ ಸಮೃದ್ಧ ಜೀವನ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯು ರಾಜ್ಯದಲ್ಲಿ 64 ಶಾಖೆಗಳನ್ನು ತೆರೆದು ವ್ಯವಹಾರ ನಡೆಸಿದ್ದು, ಕೋಲಾರದಲ್ಲಿ ಸಹ ತನ್ನ ಶಾಖೆಯನ್ನು ತೆರೆದು ಹೆಚ್ಚಿನ ಬಡ್ಡಿಯನ್ನ ನೀಡುವ ಆಸೆ ತೋರಿಸಿ ಠೇವಣಿಯ ರೂಪದಲ್ಲಿ ಸುಮಾರು 200 ಕೋಟಿ ರೂಪಾಯಿಗಳನ್ನ ಸಂಗ್ರಹಿಸಿದ್ದು ಈಗ ಎಲ್ಲ ಶಾಖೆಗಳನ್ನ ಮುಚ್ಚಲಾಗಿದೆ ಎಂದು ಆರೋಪಿಸಿದರು. ಈ ಸಂಸ್ಥೆಗೆ ಕಮಿಷನ್ ಏಜೆಂಟರುಗಳಾಗಿ ಕೆಲಸ ಮಾಡಿದ ಪ್ರತಿನಿಧಿಗಳನ್ನ ಹಣ ನೀಡುವಂತೆ ಗ್ರಾಹಕರು ಒತ್ತಡ ಹೇರುತ್ತಿರುವುದರೊಂದಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡಲಾಗುತ್ತಿದ್ದು, ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ದಾಖಲಾಗುತ್ತಿರುವುದರಿಂದ ಅವರು ಸಹ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಉತ್ತಮ ಕಾನೂನು ತಂಡವನ್ನ ನೇಮಕ ಮಾಡಿ ನಷ್ಟ ಹೊಂದಿರುವ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಹಣ ತಲುಪುವಂತೆ ಹಾಗೂ ಹೆಚ್ಚಾಗಿ ಗ್ರಾಮೀಣ ಭಾಗದ
ನಿರುದ್ಯೋಗಿ ಯುವಕರಾದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಪ್ರತಿನಿಧಿಗಳಿಗೆ ಆಗುತ್ತಿರುವ ಕಿರುಕುಳದಿಂದ ಮುಕ್ತಿ ಕಲ್ಪಿಸಬೇಕೆಂದು ಅವರು ಒತ್ತಾಯಿಸಿದ್ದರಲ್ಲದೆ ಮುಖ್ಯಮಂತ್ರಿಗಳು ತಕ್ಷಣ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಲು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಸಮೃದ್ಧಿ ಜೀವನ್ ಮಲ್ಟಿ ಸ್ಟೇಟ್ ಅಂಡ್ ಮಲ್ಟಿ ಪ್ಲಸ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಒಂದು ಹಣಕಾಸು ವ್ಯವಹಾರ ಮಾಡುವಂಥ ಒಂದು ಕಂಪನಿ. ಇದಕ್ಕೆ ಭಾರತ ಸರ್ಕಾರ ಅನುಮತಿ ಇದೆ ಅಂತೇಳಿ ಕೋಲಾರಲ್ಲಿ ಒಂದು ಬ್ರಾಂಚ್ ಮಾಡಿ ಸರಿಸುಮಾರು ಕೋಲಾರ ಜನರ ಕೋಲಾರ ಜಿಲ್ಲೆಯ ಜನರ ಹತ್ರ ಮಾತ್ರ 200 ಕೋಟಿವರೆಗೂ ಹಣ ಸಂಗ್ರಹಣೆ ಮಾಡಿದ್ದಾರೆ, ಠೇವಣಿ ಮಾಡಿಸ್ಕೊಂಡಿದ್ದಾರೆ. ಇದು 2016ರಲ್ಲಿ ಏನು ಅವ್ರನ್ನ ಕಮಿಟಿನ ಏನು ಆಡಳಿತ ಮಂಡಳಿನ ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅಲ್ಲಿ ಒಂದು ಕಮಿಷನ್ ಮಾಡ್ತಾರೆ, ಆ ಕಮಿಷನ್ಗೊಬ್ಬರನ್ನ ಲಿಕ್ವಿಡೇಟರ್ ಅಂತ ಹೇಳಿ ಮಾಡಿ ಅದರ ಪ್ರಾಪರ್ಟಿಗಳನ್ನೆಲ್ಲನೂ ಸ್ವಾಧೀನಪಡಿಸ್ಕೊಂಡು ಅದನ್ನು ಆಕ್ಷನ್ ಇಟ್ಟು ಗ್ರಾಹಕರಿಗೆ ಹಣ ತಲುಪಿಸೋದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಆದೇಶ ಮಾಡ್ತದೆ. ಆದರೆ ಇವತ್ತಿನವರೆಗೂ ಅದು ಯಾವುದೇ ರೀತಿಯಾದಂಥ ಫಲಪ್ರದ ಆಗೋದಿಲ್ಲ. ಇದು ಕೇಂದ್ರ ಸರ್ಕಾರ ಇಂಥ ಫೇಕ್ ಕಂಪನಿಗಳಿಗೆ ಒಂದು ಅನುಮತಿ ಕೊಡೋದ್ಯಾಕೆ, ಮತ್ತು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋದ್ಯಾಕೆ, ಈ ಸಾಮಾನ್ಯ ಜನರ ಹಣನ ಲೂಟಿ ಮಾಡೋದು. ಇವತ್ತು ಪರ್ಲ್ಸ್ ಅಂತೇಳಿ ಒಂದು ಕಂಪ್ನಿ ಸರಿಸುಮಾರು 660,000 ಕೋಟಿ ದೇಶದಲ್ಲಿ ಲೂಟಿ ಹೊಡೀತು. ಈಗ ಇದೊಂದು ಒಂದು ಜಿಲ್ಲೆಯಲ್ಲಿ 200 ಕೋಟಿ ಅಂತಂದರೆ ರಾಜ್ಯಾದ್ಯಂತ 64 ಬ್ರಾಂಚ್ಗಳಿತ್ತು, ಮತ್ತು ಟೋಟಲ್ ದೇಶಾದ್ಯಂತ 600 ಬ್ರಾಂಚ್ಗಳು ಮಾಡಿದಂಥ ಕಂಪ್ನಿ ಇವತ್ತು ಇನ್ನೆಷ್ಟು ಕೋಟಿ ಇದು ಕೊಳ್ಳೆ ಹೊಡೆದಿದೆ ಅನ್ನೋದನ್ನು ಇಲ್ಲಿ ನಾವು ಕಾಣಬೇಕಾಗಿದೆ. ಧರಣಿಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಸ್ತೆನಹಳ್ಳಿ ನಾರಾಯಣಸ್ವಾಮಿ, ತಾಲೂಕು ಅಧ್ಯಕ್ಷ ಎಂ ರಮೇಶ್, ತಾಲೂಕು ಕಾರ್ಯದರ್ಶಿ ನಾರಾಯಣಸ್ವಾಮಿ, ಮುಳಬಾಗಿಲು ತಾಲೂಕಿನ ಅಧ್ಯಕ್ಷ ಗಂಗಾಧರ್, ಶೋಭಾ, ಸುಜಾತಾ, ನಾಗರಾಜ್ ಹಾಗೂ ಅನೇಕ ರೈತ ಮುಖಂಡರು ಭಾಗವಹಿಸಿದ್ದರು. ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಕೊರೋನಾ ಪಾಸಿಟಿವ್ ದೃಢಪಟ್ಟಿರುವ ಪರಿಣಾಮ ಶೀಘ್ರವಾಗಿ ಗುಣಮುಖರಾಗಿ ಬರಲಿ ಎಂದು ಪಟ್ಟಣದ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿರುವ ಪರಿಣಾಮ ಶೀಘ್ರವಾಗಿ ಗುಣಮುಖರಾಗಿ ಬರಬೇಕೆಂದು ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಮುಖಂಡರಿಂದ ಪಟ್ಟಣದ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಅಭಿಷೇಕ ಸಲ್ಲಿಸಿ ಡಿಕೆ ಶಿವಕುಮಾರ್ ಅವರು ಆದಷ್ಟು ಬೇಗ ಕೊರೋನಾದಿಂದ ಗುಣಮುಖರಾಗುವಂತೆ ದೇವರಲ್ಲಿ ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನರೇಂದ್ರ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸೋಮು, ಉಪಾಧ್ಯಕ್ಷ ರಮೇಶ್, ಯುವ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಮೂರ್ತಿ, ಪುರಸಭೆ ಸದಸ್ಯ ಶ್ರೀನಾಥ್, ಕೆಪಿಸಿಸಿ ಸದಸ್ಯ ಎಸ್ಪಿ ಶ್ರೀನಿವಾಸ್, ಮುಖಂಡರಾದ ಹರಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ನರೇಂದ್ರ ಬಾಬು, ಅನ್ಸರ್ ರಮೇಶ್ ಇನ್ನಿತರರು ಹಾಜರಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಕ್ರೀಡಾಂಗಣವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರತರಾಗಬೇಕೆಂದು ದೇವನಹಳ್ಳಿ ಶಾಸಕ ಎಲ್ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ಕ್ರೀಡಾಂಗಣವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯನಿರತರಾಗಬೇಕೆಂದು ಶಾಸಕ ಎಲ್ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯತಿಯಲ್ಲಿರುವ ಶಾಸಕರ ಕಚೇರಿಯಲ್ಲಿ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ದೇವನಹಳ್ಳಿ ತಾಲೂಕು ಕ್ರೀಡಾಂಗಣ ಸಮಿತಿ ಸಭೆಯಲ್ಲಿ ಮಾತನಾಡಿದರು. ದೇವನಹಳ್ಳಿ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಗಿಸಲು ಅದಕ್ಕೆ ಬೇಕಾಗುವ ಅನುದಾನವನ್ನು ಸರ್ಕಾರದಿಂದ ಒದಗಿಸಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ 2% ಪ್ರೋತ್ಸಾಹಕ್ಕೆ ಮೀಸಲಿಡಬೇಕು. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಕ್ರೀಡಾಪಟುಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರದಿಂದ 4 ತಾಲೂಕಿಗೆ 90 ಲಕ್ಷ ರೂಗಳನ್ನು ಬಿಡುಗಡೆ ಮಾಡಿದೆ. ಇದರ ಜೊತೆಗೆ ತಾಲೂಕು ಕ್ರೀಡಾಂಗಣವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲು, ವಸತಿ ಸಂಕೀರ್ಣ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು. ದೇವನಹಳ್ಳಿ ಟೌನ್ನ ತಾಲೂಕು ಕ್ರೀಡಾಂಗಣವನ್ನು ಸರ್ವೆ ಮಾಡಿಸಿ ಕಾಂಪೌಂಡ್ ವ್ಯವಸ್ಥೆ, ಶೌಚಾಲಯ ನಿರ್ಮಾಣವಾಗಬೇಕು. ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲು ಈಗಾಗಲೇ ಕ್ರೀಡಾ ಇಲಾಖೆಯಿಂದ 2.5 ಲಕ್ಷ ರೂ ಡೆಪಾಸಿಟ್ ಮಾಡಿದ್ದು, ಉಳಿದ 2.5 ಲಕ್ಷ ರೂಪಾಯಿಗಳನ್ನು ಪುರಸಭೆಯವರು ನೀಡಬೇಕೆಂದು ಸೂಚಿಸಿದರು. ಕ್ರೀಡಾಂಗಣ ಜಾಗದಲ್ಲಿ ಸಾಗುವಳಿ ಮಾಡುತ್ತಿದ್ದ ಲಕ್ಷ್ಮಮ್ಮ ಅವರಿಗೆ ಸೂಕ್ತ ನ್ಯಾಯ ದೊರಕಿಸಿ ಬದಲಿ ಜಾಗವನ್ನು ನೀಡಲು ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುತ್ತಿದೆ ಎಂದು ತಿಳಿಸಿದರು. ಹುಬ್ಳಿ ಧಾರವಾಡ ಮಹಾನಗರ ಸಾರಿಗೆ ಮಾದರಿಯಲ್ಲಿ ದೇವನಹಳ್ಳಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿಸಬೇಕು. ಜಿಲ್ಲೆಯ 4 ತಾಲೂಕಿನ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಕೇಂದ್ರವನ್ನು ಘೋಷಣೆ ಮಾಡಿ ಜಿಲ್ಲಾ ಕೇಂದ್ರಕ್ಕೆ ದೊರೆಯುವಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಾಗಲಿ ಎಂದು ಎಲ್ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನಲ್ಲಿ 2 ಪುರಸಭೆಗಳನ್ನು ವಿಜಯಪುರ ಮತ್ತು ದೇವನಹಳ್ಳಿ ಅವರ ಪುರಸಭೆಗಳನ್ನು ಒಗ್ಗೂಡಿಸಿ ಅವಳಿ ನಗರಗಳನ್ನಾಗಿ ಮಾಡಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಗಮನಕ್ಕೆ ತರಲಾಗಿದೆ. ಕ್ರೀಡಾ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ದೇವನಹಳ್ಳಿ ಟೌನಿನಾದ್ಯಂತ ಇರ್ತಕ್ಕಂಥ ಯುವಕರಿಗೆ ಕ್ರೀಡಾ ಪ್ರೋತ್ಸಾಹಕ್ಕೋಸ್ಕರ ತುರ್ತು ಸಭೆಯನ್ನು ಆಯೋಜನೆ ಮಾಡಿ ಈ ಸಭೆಯಲ್ಲಿ
ಎಲ್ಲ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಭಾಗವಹಿಸಿ ಏನಿವತ್ತು ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದನ್ನು ನೀಗಿಸಬೇಕು ಅದಕ್ಕೆ ಸರಿಯಾದ ರೀತಿಯ ಅನುದಾನವನ್ನು ಒದಗಿಸಿ ತಾಲೂಕಿನಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಶೇಕಡ 2ರಷ್ಟು ಕ್ರೀಡಾ ಒಂದು ಸ್ಪೋರ್ಟ್ಸ್ಗೆ ಮೀಸಲಿಡಬೇಕಾಗಿರ್ತಕ್ಕಂಥ ಹಣವನ್ನು ಸದ್ಬಳಕೆ ಮಾಡಿಕೊಂಡು ಅಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸಬೇಕಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕಿ ಗೀತಾ, ಬಿಇಒ ಅಶ್ವಥ್ ನಾರಾಯಣ್, ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ, ತಾಲೂಕು ಪಂಚಾಯತಿ ಸದಸ್ಯ ಮಹೇಶ್, ಶಿಕ್ಷಕರು ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಬಿಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಯಿಪಲ್ಲಿ ಗ್ರಾಮದ ನಿವೇಶನರಹಿತ ಫಲಾನುಭವಿಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಿಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಯಿಪಲ್ಲಿ ಗ್ರಾಮದ ನಿವೇಶನರಹಿತ ಫಲಾನುಭವಿಗಳಿಗೆ ಆಶ್ರಯ ಯೋಜನೆಯಡಿಯಲ್ಲಿ ನಿವೇಶನಗಳ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ನಾಗರಿಕರು ಸ್ವಂತ ಮನೆಯನ್ನು ನಿರ್ಮಿಸುವ ಕನಸನ್ನು ಕಂಡಿರುತ್ತಾರೆ, ಆದರೆ ಆರ್ಥಿಕ ಕೊರತೆಯಿಂದ ತಮ್ಮ ಕನಸುಗಳನ್ನು ನನಸಾಗಿಯೇ ಉಳಿಸಿಕೊಂಡಿರುತ್ತಾರೆ. ಸರ್ಕಾರ ಮತ್ತು ರಾಜಕೀಯ ಪ್ರತಿನಿಧಿಗಳು ಇರುವುದೇ ಜನರಿಗೋಸ್ಕರ. ಸರ್ಕಾರದಿಂದ ಬರುವ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಬಡಬಗ್ಗರೆಲ್ಲರೂ ಸದೃಢರಾಗಬೇಕೆಂದು ತಿಳಿಸಿದರು. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಯೋಜನೆಯಡಿ 22 ನಿವೇಶನಗಳು ಮಂಜೂರಾಗಿದ್ದು, ಅರ್ಹಾನು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಯಿತು. ಪ್ರತಿಯೊಂದು ಪಂಚಾಯಿತಿಗಳಲ್ಲಿ ನಿವೇಶನರಹಿತ ಕುಟುಂಬಗಳನ್ನು ಗುರುತಿಸಿ ನಿವೇಶನಗಳ ಹಕ್ಕುಪತ್ರಗಳು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಹರಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕೆಆರ್ ನರೇಂದ್ರ ಬಾಬು, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನರಸಿಂಹಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್, ಉಪಾಧ್ಯಕ್ಷರಾದ ನಾರಾಯಣಮ್ಮ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾದ ಮಂಜುನಾಥ್ ಸ್ವಾಮಿ, ಜುಡಪಲ್ಲಿಯ ಗ್ರಾಮ ಪಂಚಾಯಿತಿ ಪಿಡಿಒ ಕೃಷ್ಣಾರೆಡ್ಡಿ ಹಾಗೂ ಮತ್ತಿತರರ ಮುಖಂಡರು ಹಾಜರಿದ್ದರು. ಸುಬ್ಬು, ಅಮೋಘ ನ್ಯೂಸ್, ಬಾಗೇಪಲ್ಲಿ. ಕೋಲಾರ ನಗರದ ಅಂತರಗಂಗಾ ಬುದ್ಧಿಮಂದ್ಯ ಮಕ್ಕಳ ವಸತಿ ಶಾಲೆ ಹಾಗೂ ಪುನರ್ವಸತಿ ಕೇಂದ್ರದ ನೂತನ ಕಟ್ಟಡವೊಂದು 28 ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಕೋಲಾರ ನಗರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ವಿಕಲಚೇತನರ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಶಂಕರ್ ಅವರ ಅವಿರತ ಶ್ರಮದಿಂದಾಗಿ ಹಾಗೂ ಮಾಜಿ ಸಂಸದ ಆರ್ಎಲ್ ಜಾಲಪ್ಪನವರ ಸಂಪೂರ್ಣ ಸಹಕಾರದಿಂದ ಅಂತರಗಂಗಾ ಬುದ್ಧಿಮಂದ್ಯ ಮಕ್ಕಳ ವಸತಿ ಶಾಲೆ ಹಾಗೂ ಪುನರ್ವಸತಿ ಕೇಂದ್ರದ ನೂತನ ಕಟ್ಟಡವನ್ನು ಇದೇ 28 ಶುಕ್ರವಾರ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಲೋಕಾರ್ಪಣೆಗೆ ಸಿದ್ಧವಾಗಿರುವ ನೂತನ ಕಟ್ಟಡವನ್ನು ಕುರಿತು ಶ್ರೀ ದೇವರಾಜ್ ಅರಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ನ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಹನುಮಂತರಾವ್ ಮಾತನಾಡಿ, ಆರ್ಎಲ್ ಜಾಲಪ್ಪನವರ ಸಂಪೂರ್ಣ ಸಹಕಾರದೊಂದಿಗೆ ಪ್ರಾರಂಭವಾಗಿರುವ ಹಾಗೂ ಸುಮಾರು 1,15,00,000 ವೆಚ್ಚದಲ್ಲಿ ಸಿದ್ಧವಾಗಿರುವ ಈ ನೂತನ ಕೇಂದ್ರ ಕಟ್ಟಡದಲ್ಲಿ ಬಾಲಕಿಯರ ಮತ್ತು ಬಾಲಕರಿಗೆಂದು ಪ್ರತ್ಯೇಕ ತಲ 4 ಕೊಠಡಿಗಳಿವೆ. ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ. ಇದರೊಂದಿಗೆ 4 ಅಧ್ಯಯನ ಕೊಠಡಿಗಳಿದ್ದು ಭದ್ರತೆ ವ್ಯವಸ್ಥೆ ಸಹ ಮಾಡಲಾಗಿದೆ ಎಂದು ತಿಳಿಸಿದರಲ್ಲದೆ, ಇದೇ ಶುಕ್ರವಾರ 28 ನೂತನ ಕಟ್ಟಡವನ್ನು ಸ್ವತಃ ಆರ್ಎಲ್ ಜಾಲಪ್ಪನವರೇ ಉದ್ಘಾಟನೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯ ಎಸ್ ಮುನಿಸ್ವಾಮಿ, ಶಾಸಕ ಕೆ ಶ್ರೀನಿವಾಸ್ ಗೌಡ ಹಾಗೂ ಮತ್ತಿತರ ಗಣ್ಯರು ಹಾಜರಿರುತ್ತಾರೆ ಎಂದು ಹೇಳಿದರು. ಶ್ರೀ ದೇವರಾಜ್ ಅರಸ್ ಎಜುಕೇಶನ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಇಲ್ಲೊಂದು ಕಾಲೇಜನ್ನು, ಮೆಡಿಕಲ್ ಕಾಲೇಜ್ ಕಟ್ಟಿದ್ದಾರೆ. ಒಂದು ದಿವಸ ಈ ಶಂಕರ್ ಅಂತ ಈ ಅಂತರ್ಗಂಗಾ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು ನಮ್ಮ ಪ್ರೆಸಿಡೆಂಟನ್ನು ಮೀಟ್ ಮಾಡಿ, ಆರ್ ಎಲ್ ಜಾಲಪ್ಪನವರನ್ನು ಮೀಟ್ ಮಾಡಿ, ಈ ನಮ್ಮ ಇಲ್ಲಿ ಹುಡುಗರು ಇರ್ತಕ್ಕಂಥ ಪರಿಸ್ಥಿತಿ, ಅವ್ರು ಹೆಂಗಿದ್ದಾರೆ, ಏನು ಅವರ ರೆಸಿಡೆನ್ಸ್ ಆಗಿದೆ, ಅವ್ರಿಗೆ ಏನು ಸೌಲಭ್ಯಗಳಿದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಆವಾಗ ಅವರು ಭಾಳ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಅವ್ರ ಮನಸ್ಸಿಗೆ ಬಂತು. ಆಗ ಅವರು ಇವ್ರಿಗೆ ಮಕ್ಕಳಿಗೆ ಏನಾದರೂ ಒಂದು ಪರ್ಮನೆಂಟಾಗಿ ಒಂದು ರೆಸಿಡೆನ್ಸ್ ಥರ ಮಾಡಿಕೊಡ್ಬೇಕು ಅಂತ ಒಂದು ಮನಸ್ಸಾಯಿತು. ಅದನ್ನು ನಮಗೆ ಹೇಳಿ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ರಪ್ಪ, ಒಂದು 1,00,000,000 ಮೇಲೆ, 1.25 ಕೋಟಿ ಒಳಗೆ, ಅಷ್ಟರಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಕಟ್ಟಿ ಕೊಡ್ರಿ ಅಂತ ಹೇಳಿದರು.
ಅಂತರಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಶಂಕರ್ ಮಾತನಾಡಿ, ತಾವು ಕಳೆದ 25 ವರ್ಷಗಳಿಂದ ವಿಕಲಚೇತನರ ಸೇವೆಯಲ್ಲಿ ನಿರತರಾಗಿದ್ದು ತಾವು ತಮ್ಮ ಸಂಸ್ಥೆಯ ಮಕ್ಕಳನ್ನು ಆರೋಗ್ಯ ತಪಾಸಣೆಗೆಂದು ಆರೆ ಜಾಲಪ್ಪ ಆಸ್ಪತ್ರೆಗೆ ಹೋಗಿ ಬರುವಾಗ ಸ್ವತಃ ಆರೋಗ್ಯ ತಪಾಸಣೆಗೆಂದು ಆಗಮಿಸುತ್ತಿದ್ದ ಜಾಲಪ್ಪನವರು ತಮ್ಮ ಬಗ್ಗೆ ಹಾಗೂ ತಮ್ಮ ಸಂಸ್ಥೆಯ ಬಗ್ಗೆ ವಿಚಾರಿಸಿ ತಮ್ಮಿಂದೇನಾದರೂ ಸಹಾಯ ಬೇಕಾದರೆ ಕೇಳಿ ಖಂಡಿತ ಮಾಡೋಣ ಎಂದು ಹೇಳಿದರು. ಆ ನಂತರದಲ್ಲಿ ಈ ನೂತನ ಕೇಂದ್ರದ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. ನಂತರ ತಮ್ಮ ತಂಡದವರನ್ನು ಕರೆಯಿಸಿದ ಜಾಲಪ್ಪನವರು ಸುಮಾರು 1 ಕೋಟಿ ರು ಅಂದಾಜಿನಲ್ಲಿ ಕಟ್ಟಡ ನಿರ್ಮಿಸಿಕೊಡಲು ದೇವರಾಜು ಅರಸು ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ನ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಹನುಮಂತರಾವ್ ಮತ್ತು ತಂಡಕ್ಕೆ ಸೂಚನೆ ನೀಡಿ ಕಳೆದ 5 ತಿಂಗಳ ಹಿಂದೆ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡು ಉದ್ಘಾಟನೆ ಸಿದ್ಧವಾಗಿದೆ. ಈ ಕಟ್ಟಡ ತಮ್ಮ ಬಹುದಿನಗಳ ಕನಸು ನನಸಾಗುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರಲ್ಲದೆ ಈ ನೂತನ ಕಟ್ಟಡ ಲೋಕಾರ್ಪಣೆಗೆ ಸಹಕರಿಸಿದ ದೇವರಾಜು ಅರಸು ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ನ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ಜಾಲಪ್ಪ ಹಾಸ್ಪಿಟಲ್ಗೆ ನಾವು ಫಿಸಿಯೋಥೆರಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಸ್ನೇಹಿತರು ಜಾಲಪ್ಪ ಸರ್ ಅವರು ಕೂಡ ನಾನು ಅದೇ ಟೈಮ್ಗೆ ಫಿಸಿಯೋಥೆರಪಿಗೆ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನೋಡಿ ಈ ಮಕ್ಕಳು ಯಾವ ಶಾಲೆಯವರು, ಇಷ್ಟು ಮಕ್ಕಳಿದ್ದಾರೆ, ಇಷ್ಟು ಜನ ಫಿಸಿಯೋಥೆರಪಿಗೆ ಬರ್ತಾಯಿದ್ದಾರೆ, ಫಸ್ಟ್ ಅವ್ರಿಗೆ ಮಾಡಿ ಆನಂತರ ನನಗೆ ಮಾಡಿ ಅನ್ನೋ ರೀತಿಯಲ್ಲಿ ಪ್ರತಿ ಸರ್ತಿನೂ ಪ್ರತಿ ವಾರ 2 ಸರ್ತಿ ಕೂಡ ಅದೇ ಥರ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ಇವ್ರು ಯಾರು ನಡೆಸ್ತಾ ಇರೋದು ಈ ಮಕ್ಕಳನ್ನೆಲ್ಲ ಶಾಲೆನ ಅಂತ ವಿಚಾರಣೆ ಮಾಡಿ ನನಗೆ ಬರ ಹೇಳಿದ್ರು. ಹೋಗಿ ಸಾಯಿಪುರನ ಭೇಟಿ ಮಾಡಿದಾಗ ಯಾವ ರೀತಿ ನಡೆಸ್ತಾ ಇದ್ದೀರಾ ಅಂತ ಎಲ್ಲ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಿದ್ರು. ಅದಾದ ನಂತರ ನಿಮಗೆ ಈಗ ಸವಲತ್ತು ಏನು ಬೇಕಾಗಿದೆ ಅಂತ ಸಮಯ ಬಂದವರ ಜೊತೆಯಲ್ಲಿ ಮಾಡಿಕೊಟ್ಟಂಥ ಚಿಕ್ಕ ಚಿಕ್ಕ ರೂಮುಗಳಲ್ಲಿ ನಾನು ಸಂಸ್ಥೆ ಮಕ್ಕಳನ್ನ ಸಾಕ್ತಾ ಇದ್ದೀನಿ. ಮುಂದೆ ನಮಗೆ ತುಂಬ ಒಂದು ಕಟ್ಟಡದ ಅವಕಾಶ ಅವಶ್ಯಕತೆ ಇದೆ, ಅದಕ್ಕೆ ತಮ್ಮ ಸಹಕಾರ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಅವಕಾಶ ನಾನು ಖಂಡಿತ ಮಾಡಿಕೊಡ್ತೀನಿ. ನನಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನಮ್ಮ ಇಂಜಿನಿಯರ್ಸು, ನಮ್ಮ ಟ್ರಸ್ಟೀಸು ಎಲ್ಲನೂ ಬರ್ತಾರೆ ನಿಮ್ಮ ಸಂಸ್ಥೆಗೆ. ಆನಂತರ ನಿಮಗೆ ಬೇಕಾಗಿರುವಂಥ ಸವಲತ್ತುಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿ ಒಂದು ಶಾಶ್ವತ ಒಂದು ಕಟ್ಟಡವನ್ನು ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ನೇಹಿತರು ಹೇಳಿದ್ರು. ಅದೇ ಥರ ನಮ್ಮ ಹನುಮಂತರಾವ್ ಸರ್ ಅವರು, ಕೋದಂಡರಾಮ್ ಸರ್ ಅವರು, ಮತ್ತು ಅಲ್ಲಿ ಚಾನ್ಸ್ಲರು, ವೈಸ್ ಚಾನ್ಸ್ಲರು, ರಿಜಿಸ್ಟರು ಎಲ್ಲರೂ ಒಟ್ಟಿಗೆ ಸುಮಾರು 12-13 ಜನ ಎಲ್ಲನೂ ಟ್ರಸ್ಟೀಸ್ ಎಲ್ಲನೂ ಬಂದರು. ನಾಗರಾಜ್ ಸರ್ ಅವರು ಕಾರ್ಯದರ್ಶಿಗಳು ನಮ್ಮ ಪರಿಸ್ಥಿತಿನೆಲ್ಲ ನೋಡಿದಾಗ ಬಹಳಷ್ಟು ಅವ್ರಿಗೂ ಬೇಸರ ಉಂಟಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೋದಂಡರಾಮ್, ಸಹಾಯಕ ಇಂಜಿನಿಯರ್ ಸಿದ್ದಪ್ಪ, ಗುತ್ತಿಗೆದಾರರಾದ ರಘು ರಾಜಶೇಖರ್ ಇನ್ನಿತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.